ಚಿಕನ್ ಮಸಾಲ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಅದಕ್ಕೆ ನಾನು 3/4 ಕೆಜಿಯಷ್ಟು ಚಿಕನ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು. ಅದಕ್ಕೆ ಬಾಂಡ್ಲಿಗೆ ನಾನು 1/4 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈ ರೌಂಡ್ ಶೇಪಲ್ಲಿ ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಇದಕ್ಕೆ ಮಸಾಲಾಗೆ ಚಿಕನ್ನು ರಿಂಗ್ ರಿಂಗ್ ಥರ ಇದ್ರೇ ಅದು ಚೆನ್ನಾಗಿರುತ್ತೆ. ಒಂದೊಂದು ಈರುಳ್ಳಿನೂ ಬೇರೆ ಬೇರೆ ರೀತಿ ಕಟ್ ಮಾಡೋದ್ರಿಂದ ಟೇಸ್ಟು ಡಿಫರ್ ಆಗುತ್ತೆ. ಹಂಗಾಗಿ ನೋಡಿ, ಇದು ರಿಂಗ್ ಥರ ಕಟ್ ಮಾಡ್ಕೊಂಡಿದ್ದೀನಲ್ಲ ನೋಡಿ. ಇಷ್ಟು ಫ್ರೈ ಆದಮೇಲೆ ಆನಿಯನ್ನು ನಾನು ಚಿಕನ್ ಹಾಕೋತಾ ಇದ್ದೀನಿ ತೊಳೆದಿರೋದು. ಹಾಕಿದ ತಕ್ಷಣ ನಾನು ಚಿಕನ್ಗೆ 1/2 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಚಿಕನ್ನು ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೇ ಆವಾಗಲೇ ಅದು ಚಿಕನ್ ಟೇಸ್ಟ್ ಬರೋದು. ಫಸ್ಟು ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ತೀನಿ ಸ್ವಲ್ಪ. ಈಗ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಉಪ್ಪು ಮತ್ತು ಎಲ್ಲನೂ ಚೆನ್ನಾಗಿ ಹಿಡಿಯೋ ಥರ ನೀರು ಬಿಟ್ಕೊಂಡ್ಲಿ ಅಂತ ಚಿಕನ್ನ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಒಂದು 10 ನಿಮಿಷ ಫ್ರೈ ಮಾಡಬೇಕು ಈ ಚಿಕನ್ನು ಉಪ್ಪಲ್ಲೇ. ಈಗ ನೀರು ಬಿಟ್ಕೊಳಕ್ಕೆ ಶುರುವಾಯಿತು. ಒಂದು ಪ್ಲೇಟ್ ಮುಚ್ಚಿಡಬೇಕು ಬೇಗ ಬೇಯಲಿ ಅಂತ. ಚೆನ್ನಾಗಿ ಉಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ, ನೀರೆಲ್ಲ ಬಿಟ್ಕೊಂಡಿದೆ. ಇದಕ್ಕೆ ನಾವು ನೀರು ಬಿಟ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದಕ್ಕೂ ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ಸ್ಪೂನಷ್ಟು ಹಾಕೋಬೇಕು. ಹಾಕ್ಕೊಂಡು ಒಂದು 2 ಸೆಕೆಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ನೀರು ಹಾಕ್ಬಾರ್ದು, ಬೇರೆ ಥರ ಏನೇ ಮಸಾಲೆ ಪದಾರ್ಥ ಹಾಕ್ಬಾರ್ದು. ಇದು ಚೆನ್ನಾಗಿ ಹಿಡಿಬೇಕು, ಒಂದು 2 ಸೆಕೆಂಡು ಮುಚ್ಚಿಡಬೇಕಿತ್ತು. ಚೆನ್ನಾಗಿ ಫ್ರೈ ಆಗಿದೆ. ಈಗ ತೇಜು ಮಸಾಲದ್ದು ಚಿಕನ್ ಮಸಾಲ ಆ್ಯಂಡ್ ಫ್ರೈ ಆಗ್ತಾಯಿದ್ದೀನಿ, ತುಂಬ ಟೇಸ್ಟಿ ಆಗಿರುತ್ತೆ ಇದು. ಅದರಿಂದ ನಾನು ಚಿಕನ್ ಮಸಾಲನ ಈ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಫ್ರೈ ಆದಮೇಲೆ ಈ ಮಸಾಲ ಪೌಡ್ರನ್ನ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ನಂತರ ಇದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು ಸಾಕು ಅನಿಸುತ್ತೆ ಇಷ್ಟು ಚಿಕನ್ಗೆ. ಇದನ್ನು ಚೆನ್ನಾಗಿ ಹಾಕ್ಬಿಟ್ಟಾದಮೇಲೆ ಈ ಚಿಕನ್ಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಈ ಮಸಾಲ ಹಿಡೀಲಿ ಅಂತ ಹೇಳ್ಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಸ್ಮಾಲ್ ಗ್ಲಾಸಲ್ಲಿ. ಈಗ 1 ಗ್ಲಾಸಷ್ಟು ನೀರು ಹಾಕಿದ್ದೀನಲ್ಲ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಮಸಾಲ ಜೊತೆ. ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಇದು ರೆಡಿ ಆಯಿತು. ಚಿಕನ್ ಮಸಾಲ ಈಸ್ ರೆಡಿ ಟು ಈಟ್ ನೋಡಿ. ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚಿಕನ್ನು ಸಾಕಷ್ಟು ಬೆಂದಿದೆ ಅಂತ. ಇಷ್ಟು ಗ್ರೇವಿ ಇರಬೇಕು ತಿಕ್ಕಾಗಿ ಇದು ಮಸಾಲಾಗೆ. ಇದು 1 ಅನ್ನಕ್ಕೂ ಸೆಟ್ ಆಗುತ್ತೆ, ಮತ್ತು ಚಪಾತಿ ಮತ್ತು ದೋಸೆ ನಾನ್ ಎಲ್ಲದಕ್ಕೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ನಿಮ್ಮ ಮನೆಗೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇನ್ಸ್ಟೆಂಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಒಂದು ಹಚ್ಕೊಂಡ್ರೆ ಆಯಿತು, ಈ ಪೌಡರ್ ಹಾಕ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಟೀಗಂತೂ ಟೀ ಬದಲು ಇದನ್ನೇ ತೊಗೊಂಡು ತಿನ್ಬೋದು, ಹಂಗಿರುತ್ತೆ ನೋಡಿ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ. ಇದು ರೆಡಿಯಾಗಿದೆ. ಇಸ್ ಚಿಕನ್ ಮಸಾಲ ಇಸ್ ರೆಡಿ ಟು ಈಟ್. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು ಇದು, ಒಂದು 10 ನಿಮಿಷದಲ್ಲೇ ಮುಗ್ದೋಗುತ್ತೆ. ನೀವು ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.